ರಾಜ್ಯಸಭೆಯಲ್ಲೂ ಕೂಡ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿತ್ತು. ರಾಜ್ಯಸಭೆಯಲ್ಲಿ ಅಗ್ನಿವೀರ್ ಯೋಜನೆ ಸಂಬಂಧ ಜೋರಾದ ಜಟಾಪಟಿ ನಡೆದಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆಯಿತು ಭಾರೀ ಜಟಾಪಟಿ. ರಾಜ್ಯಸಭೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಬ್ಬರ, ಅಗ್ನಿವೀರ್ ಯೋಜನೆ ರದ್ದುಗೊಳಿಸುವಂತೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಬ್ಬರಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಅಗ್ನಿವೀರ್ ಯೋಜನೆ ಸಂಬಂಧ ಜಟಾಪಟಿ ಕೂಡ ಜೋರಾಗಿತ್ತು. ಈ ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜೋರಾದ ಗದ್ದಲ ಕೂಡ ನಡೆದಿದೆ. ಅನ್ಪ್ಲಾನ್ ತುಗಲಕಿ ಯೋಜನಾ ಲಾಕರ್ ನೌಜವಾನೋ ಕಾ ಮನೋಬಲ್ ತೋಡ್ ದಿಯಾ ಹೈ. ಇಸೇ ಲೇಕರ್ ಪೂರೇ ದೇಶ ಮೇ ನೌಜವಾನೋ ಕಾ ಬಡಾ ಆಂದೋಲನ್ ಹುವಾ, ಪರ ಆಪ್ನೆ ಕಿಸಿ ಕಿ ನಹಿ ಸುನಿ. ಮೇರಿ ಮಾಂಗ್ ಹೈ ಕಿ ಅಗ್ನಿವೀರ್ ಯೋಜನಾ ಖತಮ್ ಕಿ ಜಾಯೆ. ಆಪ್ ತೋ ಜಾನ್ತೆ ಹೈ ಸಾಬ್, ಆಪ್ ರಾಜಸ್ಥಾನ್ ಸೇ ಆತೆ ಹೈ, ಹರಿಯಾಣಾ, ಪಂಜಾಬ್, ಹಿಮಾಚಲ್, ಯಹಾಂ ಕೆ ನೌಜವಾನ್ ಲೋಗ್ ಇಸಿ ಪೆ ನಿರ್ಭರ ಹೈ. ಆಪ್ ತೋ ಕಿಸಾನ್ ಕೆ ಘರ್ ಸೇ ಆತೆ ಹೈ, ಜಿಸ್ಕೋ ಏಕ್ ತರಫ ಕಿಸಾನ್ ಕೋ ದೂಸರಿ ನೌಕರಿ ನಹಿ ಮಿಲ್ತಿ, ಏಕ್ ತೋ ಖೇತಿ ಕರ್ನಾ ಯಾ ನಹಿ ಹೈ ತೋ ವೋ ಫೌಜ್ ಮೇ ಭರ್ತಿ ಹೋನಾ. ಕ್ಯಾ ಆಪ್ ಅಪ್ನೆ ಬಚ್ಚೋ ಕೋ ಐಸಾ ಕರ್ನೆ ದೇಂಗೆ? ಮೈ ಆಪ್ ಸೇ ಪೂಛತಾ ಹೂನ್ ಸಾಬ್, ಉನ್ಸೆ ನಹಿ ಪೂಛತಾ, ಕ್ಯೋಂಕಿ ಉನ್ಸೆ ಪೂಛೆ ತೋ ವೋ ಲೋಗ್ ಏಕ್ದಮ್ ಭಡಕ್ ಜಾಯೆಂಗೆ. ಕ್ಯೋಂಕಿ ಕಭಿ ತೋ ದೋ ಮಿನಟ್ ಸುನ್ ಲೀಜಿಯೇ ಸರ್, ಕಭಿ ಲಡೆ ನಹಿ ದೇಶ್ ಕೆ ಲಿಯೆ, ಮುಝೆ ಪೂಛಾ ಹೈ, ಕಭಿ ಮರೆ ನಹಿ ದೇಶ್ ಕೆ ಲಿಯೆ. ದೋ ಮಿನಟ್ ಸುನ್ ಲೀಜಿಯೇ. ವೋ ಹಮ್ಕೋ ಆಜ್ ಕಿಸಾನ್ ಕಾ ಬೇಟಾ ಓಲ್ ಅಸ್ಪರ್ಶನ್ ಅಗ್ನಿವೀರ್. ರಾಜ್ಯಸಭೆ ವಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಜ್ಯಸಭೆಯ ಸದನದಲ್ಲಿ ಭಾರಿ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಡಳಿತ ಪಕ್ಷದ ವಿರುದ್ಧ. ಅಗ್ನಿವೀರ್ ಯೋಜನೆ ಇದು ಯುವಕರಿಗೆ ಮಾರಕ ಆಗಿದೆ, ಈ ಯೋಜನೆಯನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸದನದ ಗಮನಕ್ಕೆ ತರ್ತಾರೆ. ರಾಜ್ಯಸಭೆಯಲ್ಲಿ ಕೂಡ ನಡೀತಕ್ಕಂಥ ಸದನದಲ್ಲೀಗ ಆಡಳಿತ ಪಕ್ಷಕ್ಕೆ ಚಾಟಿ ಏಟನ್ನು ಬೀಸಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅಗ್ನಿವೀರ್ ಯೋಜನೆಯನ್ನು ಪ್ರಸ್ತಾಪಿಸಿ ಸಾಕಷ್ಟು ಯುವಕರ ಜೀವನ ಅಗ್ನಿವೀರ್ ಯೋಜನೆಯಿಂದ ಹಾಳಾಗ್ತಾ ಇದೆ, ಸೈನ್ಯಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ, ಹೀಗಾಗಿ ಅಗ್ನಿವೀರ್ ಯೋಜನೆಗೆ ಈಗಲೇ ನಿರ್ಬಂಧ ಏರಬೇಕು ಅಂತ ಸದನದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕೂಡ ಜಟಾಪಟಿ ನಡೆಯುತ್ತೆ. ರಾಜ್ಯಸಭೆಯಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ. ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸುವಂತೆ ಒತ್ತಾಯವನ್ನು ಮಾಡ್ತಾರೆ. ಅಗ್ನಿವೀರನಂತಹ ಯೋಜನೆ ಯೋಜಿತವಲ್ಲದ್ದು, ಯೋಜನೆ ಜಾರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯುವಕರಿಗೆ ಇದು ಅಪಘಾತ ಆಗುತ್ತೆ, ಆಘಾತ ಆಗುತ್ತೆ.